ಅಶ್ವಿನಿ ಪುನೀತ್ ಬಹುಶಃ ಕಳೆದ 20 ದಿನಗಳಿಂದ ಕೋಟ್ಯಾಂತರ ಕನ್ನಡಿಗರು ಕಂಡ ಗಟ್ಟಿ ಹೆಣ್ಣುಮಗಳು ಸರ್ವಸ್ವವೆಯಾಗಿದ್ದ ಪುನೀತ್ ಅವರನ್ನು ಕಳೆದುಕೊಂಡ ದುಃಖವನ್ನು ಆ ಭಗವಂತ ಬಂದರೂ ಸಹ ಕಡಿಮೆಯಾಗಲಾರದು ಆದರೂ ಸಹ ತನ್ನೆಲ್ಲ ನೋವನ್ನು ನುಂಗಿ ಎಂದೂ ಸಹ ಎಲ್ಲಿಯೂ ತನ್ನ ದುಃಖವನ್ನು ಬಹಿರಂಗವಾಗಿ ಅತ್ತು ತೋರಿಕೊಳ್ಳದ ಆ ಮಹಾತಾಯಿಯ ಪ್ರಭುತ್ವತೆ ನಿಜಕ್ಕೂ ಕೆಲವರಿಗೆ ಮಾತ್ರ ಇರಲು ಸಾಧ್ಯ ಸಾಮಾನ್ಯವಾಗಿ ಮನೆಗಳಲ್ಲಿ ಇಂತಹ ಘಟನೆಗಳು ನಡೆದಾಗ ಅತಿ ಹೆಚ್ಚು ದುಃಖ ಹೊರಹಾಕುವುದು ಹೆಣ್ಣು ಮಕ್ಕಳೇ ಆದರೆ ಇಲ್ಲಿ ಮಾತ್ರ ತಲೆ ತಗ್ಗಿಸಿ ಕಣ್ಣೀರ ಸುರಿಯುತ್ತಿದ್ದರೂ ಒರೆಸಿಕೊಂಡು ಎಲ್ಲಿಯೂ ಜೋರಾಗಿ ಅಳದೆ ಪ್ರಬುದ್ಧರಾಗಿ ನಡೆದುಕೊಂಡು ತನ್ನೆರಡು ಭುಜದ ಮೇಲೆ ಎರಡೂ ಮಕ್ಕಳ ಕಣ್ಣೀರು ಒತ್ತಿದರೂ ಸಹ ಸಹಿಸಿಕೊಂಡ ಸಹನಾಮೂರ್ತಿ ಎಂದರು ಅಶ್ವಿನಿಯವರನ್ನು ತಪ್ಪಾಗಲಾರದು ಅಪ್ಪು ಜೀವನದಲ್ಲಿ ಮಾಡಿರುವುದೆಲ್ಲ ಒಳ್ಳೆಯದೇ ಎಂಬುದಕ್ಕೆ ಅಶ್ವಿನಿಯವರ ಆಯ್ಕೆಯೂ ಸಹ ಒಂದು ನೈಜ ಉದಾಹರಣೆ ದೊಡ್ಡಮನೆಗೆ ತಕ್ಕ ಸೊಸೆಯನ್ನೇ ಮದುವೆಯಾಗಿ ಇಂದು ಆಕೆಯ ಪ್ರಬುದ್ಧ ನಡವಳಿಕೆ ಹಾಗೂ ದೊಡ್ಡತನದಿಂದ ದೊಡ್ಡಮನೆ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಯಿತು ಎಂದರೆ ನಿಜಕ್ಕೂ ತಪ್ಪಾಗಲಾರದು ಕಳೆದ 20 ದಿನಗಳಿಂದಲೂ ದುಃಖವನ್ನು ತನ್ನೊಳಗೆ ಇಟ್ಟುಕೊಂಡು ಆ ದುಃಖದ ಒಡನೆಯೇ ಜೀವನ ನಡೆಸುವ ಪಣತೊಟ್ಟಂತೆ ತೋರಿತು ಅಶ್ವಿನಿಯವರ ನಡೆ ಹೌದು ಮೊನ್ನೆ ನಡೆದ ಪುನೀತ್ ನಮನ ಕಾರ್ಯಕ್ರಮದಲ್ಲಿ ಶಿವಣ್ಣ ಹಾಗೂ ರಾಘಣ್ಣ ದುಃಖ ತಡೆಯಲಾಗದೆ ಕಳೆದ 20 ದಿನದಿಂದ ತಡೆದಿದ್ದ ಕಣ್ಣೀರಿಟ್ಟು ಮಗುವಿನಂತೆ ಬಿಕ್ಕಿದರು ಆದರೆ ಅಶ್ವಿನಿಯವರು ಮಾತ್ರ ಜನರ ಮುಂದೆ ಕಣ್ಣೀರಿಡಲೇ ಇಲ್ಲ ತನ್ನ ನೋವು ಮತ್ತೊಬ್ಬರಿಗೆ ನೋವಾಗಬಾರದೆಂದು ಕಾರ್ಯಕ್ರಮದ ಶುರುವಿನಲ್ಲಿಯೇ ಪುನೀತ್ ಅವರನ್ನು ಹೀಗೆ ನೋಡಲಾಗದೆಂದು ಮನವಿ ಮಾಡಿಕೊಂಡು ಮಗಳೊಂದಿಗೆ ಹೊರಟು ಬಿಟ್ಟರು ಆದರೆ ಮನೆಗೆ ಹೋದ ಕೆಲವೇ ಗಂಟೆಗಳಲ್ಲಿ ಜನರೊಂದಿಗೆ ಮಾತನಾಡಿದ್ದಾರೆ ಹೌದು ಜನರು ಅಪ್ಪ ಮೇಲಿಟ್ಟಿರುವ ಪ್ರೀತಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಜನರ ಮುಂದೆ ತಮ್ಮ ನೋವನ್ನು ಅಕ್ಷರಗಳ ಮೂಲಕ ಹೊರಹಾಕಿದ್ದಾರೆ ಆ ಪ್ರತಿಯೊಂದು ಅಕ್ಷರದಲ್ಲಿಯೂ ದೊಡ್ಡಮನೆಯ ದೊಡ್ಡತನ ಅಶ್ವಿನಿಯವರ ಪ್ರಬುದ್ಧತೆ ಎದ್ದು ಕಾಣುತ್ತಿದ್ದುದು ಮಾತ್ರ ನಿಜಕ್ಕೂ ಕಣ್ಣೀರು ತರುವಂತಿತ್ತು ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಅಗಲಿಕೆ ನಮಗಷ್ಟೇ ಅಲ್ಲದೆ ಇಡೀ ರಾಜ್ಯಕ್ಕೆ ನೋವಿನ ವಿಷಯ ನಿಷ್ಕಲ್ಮಶ ಪ್ರೀತಿಯಿಂದ ಅಕ್ಕರೆಯ ಅಭಿಮಾನದಿಂದ ಅವರನ್ನು ಪವರ್ ಸ್ಟಾರ್ ಆಗಿ ರೂಪಿಸಿದ್ದ ನಿಮ್ಮೆಲ್ಲರಿಗೂ ಅವರ ವಿದಾಯ ತಂದಿದ್ದ ದುಃಖ ಎಷ್ಟಿರಬಹುದು ಊಹಿಸಲು ಸಾಧ್ಯವಿಲ್ಲ ಆದರೂ ಇಂತಹ ಸಂದರ್ಭದಲ್ಲಿ ನೀವುಗಳು ಎಲ್ಲಿಯೂ ಸಂಯಮ ಕಳೆದುಕೊಳ್ಳದೆ ಯಾವುದೇ ಘಟನೆಗಳು ನಡೆಯಲು ಬಿಡದೆ ಅವರಿಗೊಂದು ಅತ್ಯಂತ ಗೌರವಯುತ ಬೀಳ್ಕೊಡುಗೆ ನೀಡುವಲ್ಲಿ ಸಹಕರಿಸಿದ್ದೀರಿ ಸಿನಿಮಾ ಪ್ರೇಮಿಗಳಷ್ಟೇ ಅಲ್ಲದೆ ವಯೋಮಾನದ ಮಿತಿ ಇಲ್ಲದೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನರು ಸಂತಾಪ ಸೂಚಿಸುವುದನ್ನು ಕಂಡಾಗ ಮನಸ್ಸು ಭಾರವಾಗುತ್ತದೆ ನಿಮ್ಮ ಪ್ರೀತಿಯ ಅಪ್ಪು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಾ ಸಾವಿರಾರು ಸಂಖ್ಯೆಯಲ್ಲಿ ನೇತ್ರದಾನಕ್ಕೆ ನೋಂದಣಿ ಮಾಡಿಸುವುದನ್ನು ನೋಡಿದಾಗ ಕಣ್ತುಂಬಿ ಬರುತ್ತದೆ ಅವರನ್ನು ಆದರ್ಶವಾಗಿಟ್ಟುಕೊಂಡು ನೀವುಗಳು ಮಾಡುವ ಸತ್ಕಾರ್ಯಗಳಲ್ಲಿ ಅವರ ನೆನಪುಗಳು ನಿಮ್ಮಲ್ಲಿ ಮೂಡಿಸುವ ಉತ್ಸಾಹದಲ್ಲಿ ಅವರೆಂದಿಗೂ ಜೀವಂತವಾಗಿರುತ್ತಾರೆ ವಿಶ್ವದಾದ್ಯಂತ ನಮ್ಮ ಶೋಕವನ್ನು ಹಂಚಿಕೊಂಡು ಬೆಂಬಲಕ್ಕೆ ನಿಂತ ಎಲ್ಲ ಸಹೃದಯ ಅಭಿಮಾನಿ ದೇವರುಗಳು ಮತ್ತು ಸಾರ್ವಜನಿಕರಿಗೆ ನಮ್ಮ ಇಡೀ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇಂತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿಜಕ್ಕೂ ಆ ಹೆಣ್ಣುಮಗಳ ಪ್ರತಿಯೊಂದು ಮಾತಿನಲ್ಲಿ ಅವರಿಗಿರುವ ದುಃಖ ಅರ್ಥವಾಗುತ್ತದೆ ಆ ತಾಯಿಗೆ ದೇವರು ಹಾಗೂ ಪುನೀತ್ ಅವರು ಹೀಗೆ ದುಃಖ ಸಹಿಸುವ ಶಕ್ತಿ ಕೊಟ್ಟು ಗಟ್ಟಿಯಾಗಿಸಿ ಬಿಡಲಿ ಪುನೀತ್ ಅವರು PRK ಪ್ರೊಡಕ್ಷನ್ಸ್ ಮೂಲಕ ಕಂಡ ಸಾಕಷ್ಟು ಕನಸುಗಳು ಅಶ್ವಿನಿಯವರ ಮೂಲಕ ನನಸಾಗುವಂತಾಗಲಿ ಅಶ್ವಿನಿಯವರು ಅವೆಲ್ಲವನ್ನು ಖಂಡಿತ ಸಾಕಾರಗೊಳಿಸುವರು ಅವರಿಗೆ ಭಗವಂತ ಎಲ್ಲ ರೀತಿಯ ಶಕ್ತಿ ನೀಡಲಿ